ಸಮಾಜದ ಬಗ್ಗೆ ಕಳವಳಿ ಭಾವನೆ ಹೊಂದಬೇಕು. ಸಾರ್ವಜನಿಕರು ನಮ್ಮ ಮೇಲೆ ಹೆಚ್ಚಿನ ಗೌರವ ಹೊಂದಿರ್ತಾರೆ. ಪೊಲೀಸ್ ಸಿಬ್ಬಂದಿಗೆ ಶಿಸ್ತು ಮತ್ತು ಸಂಯಮ ಬಹಳ ಅವಶ್ಯಕ ಎಂದು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರುತಿ ಅವರು ಹೇಳಿದ್ರು. ಆದ್ರೆ ಸಿಗರೇಟ್ ಅದು ಸಿಗರೇಟ್ ಸೇದದಿದ್ರೆ ಮೊನ್ನೆ ಒಬ್ರು ಹೇಳ್ತಾ ಇದ್ರು ಅವರಿಗೆ ಕಾನ್ಸ್ಟಿಪೇಷನ್ ಆಗ್ತದೆ. ಯಾರೋ ಒಬ್ರು ಪತ್ರಕರ್ತರು ಹೇಳಿದ್ರು ಸಿಗರೇಟ್ ಸೇದದಿದ್ರೆ ಅಂದ್ರೆ ಅವರಿಗೆ ಬೆಳಿಗ್ಗೆ ಸಮಸ್ಯೆ ಆಗ್ತದೆ. ಅಂದ್ರೆ ಅದೆಷ್ಟು ನಮ್ಮನ್ನ ಕಂಟ್ರೋಲ್ ಮಾಡುತ್ತೆ ಅಂತ. ನಾವು ಕೆಲವರು ಏನ್ ಮಾಡ್ತಾರೆ, ಈಗ ಮಕ್ಕಳಿಗೆಲ್ಲ ಆಗುವಾಗ ಪಿಯರ್ ಪ್ರೆಷರ್ ಅಂತ ಬರುತ್ತೆ, ಅವರು ನೀನ್ಯಾಕೆ ಸೇದಲ್ಲ ಅಂತ. ಅಂದ್ರೆ ಆ ಏಜ್ ಹಾಗೆ, ಅಡೋಲೆಸೆನ್ಸ್ ಏಜ್, ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಅಡಿಕ್ಷನ್ ಆಗಿ ಹೋಗ್ತದೆ. ಮತ್ತೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಜೀವನದಲ್ಲಿ ಏನೋ ಒಂದು ಜಿಗುಪ್ಸೆ ಆಗಿರ್ತದೆ, ಅದನ್ನ ಎಸ್ಕೇಪ್ ಮಾಡಕ್ಕೆ ಅವರು ಒಂದು ಮದ್ಯಪಾನ ಇಲ್ಲಾಂದ್ರೆ ಸಿಗರೇಟ್ ಚಟ ಬೆಳೆಸ್ಕೊಂಡಿರ್ತಾರೆ. ಮತ್ತೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಸಿಗರೇಟ್ಗಳಲ್ಲೂ ಅಂದ್ರೆ ಡ್ರಗ್ಸ್ ಹಾಕಿಕೊಂಡು ಸೇವನೆ ಮಾಡೋದು ನಾವು ಕಾಣ್ಬೋದು. ಇದು ಈ ಸಿಗರೇಟ್ಸ್ ಬಗ್ಗೆ, ಎಲೆಕ್ಟ್ರಾನಿಕ್ ಸಿಗರೇಟ್ ಬಗ್ಗೆ ಈಗ ನೀವು ಇದು ಗೂಗಲ್ ನೋಡಿದ್ರೆ ಸಹ ಈ ಪೆನ್, ಮತ್ತೆ ಇನ್ನೊಂದು ಸೌತ್ ಸುಡಾನ್ ಅಲ್ಲಿ ಅಲ್ಲಿ ಎಲ್ಲ ಪೊಲೀಸ್ ಆಫೀಸರ್ಸ್ ಈ ಸಿಗರೇಟ್ಸ್ ಗಳನ್ನ ಇಟ್ಕೊಳ್ತಾ ಇದ್ರು. ಮತ್ತೆ ಅವರಿಗೆಲ್ಲ ಹೇಗೆ ಅಂದ್ರೆ ಬೇರೆ ದೇಶದಲ್ಲೆಲ್ಲ ಹೇಗಿದ್ರೆ ಇಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಸಿಗರೇಟ್ ಸೇದಕ್ಕೆ ಸ್ವಲ್ಪ ಹೊರಗೆ ಅಂದ್ರೆ ಪಬ್ಲಿಕ್ ಅಲ್ಲಿ ಮಾಡಲಿಲ್ಲ, ಅಂದ್ರೆ ಬೇರೆಯವರಿದ್ರೆ ಮಾಡಲಿಲ್ಲ. ಅಲ್ಲಿ ಹೇಗೆ ಅಂದ್ರೆ ಆಫೀಸ್ ಅಲ್ಲೇ ಎಲ್ಲ ಸೇರ್ತಾ ಇದ್ರು. ಮತ್ತೆ ಅಂದ್ರೆ ಅಲ್ಲಿದ್ದು ಕಲ್ಚರೇ ಬೇರೆ. ನನ್ನ ರೂಮ್ಮೇಟ್ ಒಬ್ರು ಇದ್ರು, ಅವರು ಇರಾನ್ ಅವರು, ಇರಾನ್ ಅಲ್ಲ ಇದ್ರು ಈಜಿಪ್ಟ್ ಅವರು, ಈಜಿಪ್ಟ್ ಅವರು ಲೇಡಿ, ಅವರು ಸಿಗರೇಟ್ ಸೇರ್ತಾ ಇದ್ರು. ನಾನು ಮೊನ್ನೆ ಅವರಿಗೆ ಕೇಳಿದೆ ಹೇಗೆ ಈ ಒಂದು ಅಭ್ಯಾಸವನ್ನ ಹೇಗೆ ಈ ಅಭ್ಯಾಸ ಮಾಡ್ಕೊಳ್ರಿ ಅಂತ. ಅವಾಗ ಅದು ಫ್ರೆಂಡ್ಸ್ ಒಟ್ಟಿಗೆ ಒಂದ್ಸಲ ಏನೋ ಟ್ರೈ ಮಾಡಿದ್ದು ಮತ್ತೆ ಅದು ಎಡಿಕ್ಷನ್ ಆಗೋಯ್ತು ಅಂತ. ಅವರು ಶೀಸ್ ವೆರಿ ಅಂದ್ರೆ ಇದು ಮಕ್ಕಳಿದ್ದಾರೆ, ಪುಟ್ಟು ಪುಟ್ಟು ಮಕ್ಕಳು. ಮತ್ತೆ ಮನೆಗೆ ಎಲ್ಲರೂ ಅವರ ಗಂಡ ಅವರು ಎಲ್ಲರೂ ಸೇರ್ತಾರೆ. ಅಂದ್ರೆ ಅದು ಮಕ್ಕಳಿಗೆ ಸಂಬಂಧ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸಹ ಮಕ್ಕಳಿಗೆ ಅದು ಎಕ್ಸ್ಪೋಸ್ ಆಗ್ತದೆ, ಮತ್ತೆ ಸಮಸ್ಯೆ ಆಗ್ತದೆ. ಈಗ ಸರ್ ಸಹ ಹೇಳಿದ್ರು, ಡಾಕ್ಟರ್ ಸರ್ ಸಹ ಹೇಳಿದ್ರು, ನಮಗೆ ಅದು ಒಂದ್ಸಲ ನಾವು ಅಭ್ಯಾಸ ಮಾಡ್ಕೊಂಡ್ರೆ, ಒಂದು ಟ್ರೈ ಮಾಡಿದ್ರೆ ಸಹ ಅಡಿಕ್ಷನ್ ಆಗ್ತದೆ. ಮತ್ತೆ ಈ ಸಿಂಥೆಟಿಕ್ ಡ್ರಗ್ಸ್ ಸಹ ಹಾಗೇನೆ, ಒಂದ್ಸಲ ನೀವು ಟ್ರೈ ಮಾಡಿದ್ರೆ ಮತ್ತೆ ಅದರಿಂದ ಹೊರಗೆ ಬರೋದು ತುಂಬಾ ಕಷ್ಟ. ಮತ್ತೆ ವಿಡ್ರಾವಲ್ ಸಿಂಪ್ಟಮ್ಸ್ ಆಗ್ತದೆ, ವಿಡ್ರಾವಲ್ ಸಿಂಪ್ಟಮ್ಸ್ ಕೆಲವೊಮ್ಮೆ ಅದಕ್ಕೆ ಆ ಚಟಕ್ಕೆ ಬೀಳ್ಬಾರ್ದು. ಮತ್ತೆ ನಮ್ದು ಏನು, ನಮ್ಮ ಮನೆಯಲ್ಲಿ ಸಹ ಮಕ್ಕಳೆಲ್ಲ ಇದ್ದಾರೆ, ಸೊ ಆ ಒಂದು ಚಟಕ್ಕೆ ಬೀಳ್ಬಾರ್ದು, ಆ ಓರಿಯೆಂಟೇಷನ್ ಮನೇಲೆ ಆಗ್ಬೇಕು. ಮತ್ತೆ ನಮ್ದು ಏನು ಕೆಲಸ ಇದೆ, ಜನರಲಿ ಏನಾಗ್ತದೆ 4 ಮತ್ತೆ 6 ಅಲ್ಲಿ ನಾವು ಕೇಸ್ ಅನ್ನ ಮಾಡ್ತೀವಿ, ಅದು ನಾವು ನಮ್ಮ ಪ್ರತಿದಿನದ ಡ್ಯೂಟಿ ಅದು. ಬಟ್ ಈ ಒಂದು ಕೋಟ್ಪಾ ಡ್ರೈವ್ ಆರೋಗ್ಯ ಇಲಾಖೆ ಸೇರ್ಕೊಂಡು ನಾವು ಮಾಡ್ತೀವಿ. ಇದು ಪ್ರತಿ ಸ್ಟೇಷನ್ ಇಂದ ಡಿ ಸಿ ಆಗಿದ್ದ ಒಂದು ಮೆಮೋ ಹೋಗ್ತದೆ, ಅವಾಗ ಸ್ವಲ್ಪ ಕೇಸ್ಗಳನ್ನ ಮಾಡ್ತೀವಿ. ಈಗ ಏನಾಗಿದೆ ಅಂದ್ರೆ ಬರೀ 100 ಕಮ್ಮಿ, 50 ಕಮ್ಮಿ ಆಗ್ತಾ ಇದೆ. ಸೊ ನಿಮ್ದು ಅಂದ್ರೆ ಚೆನ್ನಾಗಿ ನಾವು ಕೋಟ್ಪಾ ಕೇಸ್ಗಳನ್ನ ಮಾಡುವ, ಯಾಕೆಂದ್ರೆ ಇದು ಎಲ್ಲರಿಗೂ ಒಳ್ಳೇದಾಗ್ತದೆ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಸಿಬ್ಬಂದಿಗೆ ಶಿಸ್ತು ಮತ್ತು ಸಂಯಮ ಬಹಳ ಅವಶ್ಯಕ. ದೈನಂದಿನ ಜೀವನದಲ್ಲಿ ಸವಾಲುಗಳು ಸಹಜ, ಅವುಗಳನ್ನು ದಿಟ್ಟತನದಿಂದ ಎದುರಿಸಲು ಸನ್ನದ್ಧರಾಗಿರಬೇಕು ಎಂದ್ರು. ಇನ್ನು ಈ ವೇಳೆ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಮಾತನಾಡಿದ್ರು. ಕಾರ್ಯಾಗಾರದ ಉದ್ದೇಶ ಬರೀ ನಮ್ಮೋರ್ನ ಅಷ್ಟೇ ಅಲ್ಲ, ಇದು ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ಕೋಟ್ಪಾ ಕಾಯ್ದೆ ಕೂಡ ಆಗಬೇಕು ಅನ್ನೋದು. ನಾನು ಕೇಳಿದ್ದಕ್ಕೆ ಇಷ್ಟೇ, ಇಲ್ಲಿಂದಲೇ ಶುರು ಆಗಲಿ ಅಂತ. ನಾವು ಬಿಡೋಣ, ಬೇರೆಯವರಿಗೂ ಬಿಡಿಸೋಣ. ನಮ್ಮ ಆಫೀಸಿಗೆ ಸ್ವಲ್ಪ ಕ್ಲೀನ್ ಆಯ್ತದಲ್ಲ, ಮುಂಚೆ ಬಾತ್ರೂಮ್ಸ್ ಹೆಂಗಿರ್ತಿದ್ದು ನೋಡಿರಲ್ಲ, ಸ್ವಚ್ಛ ಆಗ್ಲಿಕ್ಕೆ ಕಾರಣ ನಾನು ಇವರಂಗೆ MBBS ಕಲ್ತಿದ್ದಕ್ಕೆ. ನಾನು MBBS ಕಲಿಬೇಕಾದ್ರೆ ಕಾಲೇಜ್ದು ಸ್ಟೂಡೆಂಟ್ ಅಸೋಸಿಯೇಟ್ ಪ್ರೆಸಿಡೆಂಟ್ ಇದ್ದೆ. ಹಿಂಗೆ ಹುಡ್ಕ ಹಾಕೊಂಡು ತಂಬಾಕು ಹಾಕೊಂಡು ಹಿಂಗೆ ಮೂಲೆ ಹುಡುಗಿಯೋ ಚಟ ಭಾಳ ಇತ್ತು. ನಾನು ಕಲ್ತಿದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ, ಸ್ವಲ್ಪ ಗೌರ್ಮೆಂಟ್ ಹಾಸ್ಪಿಟಲ್ ಬರೋಣ ಇಂಥವ್ರು ಜಾಸ್ತಿ ಮಾಡ್ತಾರೆ, ಯಾಕಂದ್ರೆ ಹೇಳೋ ಕೇಳೋದು ಯಾರು ಇರಲ್ಲ. ನಾನು ನೋಡಿದಾಗ ಒಂದು ಪಾಠ ಅಂತ ಭಾವಿಸ್ತಿದ್ದೆ ಅವರಿಗೆ, ಯಾರು ನನ್ನ ಕಣ್ಣು ಮುಂದೆ ಹೋಗಿ ಕರಿಗೆ ಕಂಪ್ಲೇಂಟ್ ಕೊಟ್ಟರು ಸರಿ ಹೊಡಿತಾನೆ ನೋಡ್ಬೇಕು ನಮಗೆ ಅಂತ ಹೇಳಿ.
ಅವಾಗ ಸಂಜಯ್ ಡಾಕ್ಟರ್ ನಮ್ಮಲ್ಲಿ ಇದ್ದಿದ್ರೆ ಚಲೋ ಇರ್ತಿತ್ತು, ನನ್ನ ಕಡೆ ನಾಲ್ಕು ಮಂದಿ ಗುಣಿಸ್ಕೊಳ್ಳೋದು ಕಮ್ಮಿ ಆಗ್ತಿತ್ತು. ಆಮೇಲೆ ಈ ಹಾಸ್ಪಿಟಲ್ ಒಳಗೆ ಏನು ಮಾಡಿದ್ರಲ್ಲ, ಅದೇ ರೀತಿ ಪ್ರತಿಯೊಬ್ಬರು ಒಳಗಡೆ ಬರೋದು ಚೆಕ್ ಮಾಡ್ತಾಯಿದ್ರು. ಈಗ ಸಜೆಸ್ಟ್ ಮಾಡ್ತಾಯಿದ್ರು ವಾಪಸ್ ಹೋಗೋದು ಚೆಕ್ ಮಾಡೋಕ್ಕೆ, ಏನೇನು ಸಿಗ್ತಾವೆ ಯಾರೇ ಗೊತ್ತದು. ಸೊ ಜೋಕ್ಸ್ ಅಪಾರ್ಟ್, ಇಟ್ ಈಸ್ ಸಚ್ ಹಾರಿಬಲ್ ಅನ್ಪ್ಲೆಸೆಂಟ್ ಹ್ಯಾಬಿಟ್. ನಿಮ್ ಕೆಲವರಿಗೆ ನಿಮ್ ಬೇಜಾರಾಗ್ಬೋದು, ಬಟ್ ನಾನು ಹೇಳ್ತೇನೆ ಯಾಕೆ ಅನ್ಪ್ಲೆಸೆಂಟ್ ಅಂದ್ರೆ, ಬಾಯಿ ತೆಗೆದ್ರೆ ದುರ್ನಾತ, ಹತ್ರ ಹೋದ್ರೆ ದುರ್ನಾತ, ಮೈಗೆಲ್ಲ ವಾಸನೆ ಬರ್ತಿರ್ತೀವಿ, ಟೊಬ್ಯಾಕೋದು ನಿಮ್ಮ ಸ್ವೆಟ್ ಅಲ್ಲಿ ಗಿಟ್ಟಲ್ಲಿ ಎಲ್ಲದರಲ್ಲೂ ಬರ್ತೈತಿ. ನಿಮ್ಮ ಮಕ್ಕಳು ನಿಮ್ಮ ಹತ್ರ ಬರಕ್ಕಿಲ್ಲ. ದ ಮೋಸ್ಟ್ ಬ್ಯೂಟಿಫುಲ್ ಕ್ರಿಯೇಷನ್ ಆಫ್ ಆನ್ ಅರ್ಥ್ ನಮ್ದು ಏನಂತಂದ್ರೆ, ಮನುಷ್ಯ ಮಾಡಿದಂದ್ರೆ ನಮ್ಮ ಮಕ್ಕಳು. ನಮ್ಮ ಮಕ್ಕಳೇ ನಮ್ಮ ಹತ್ರ ಬರ್ಲಾರ್ದಂತ ಹ್ಯಾಬಿಟ್ ಹಾಕೊಂಡ್ರೆ ಅಂದ್ರೆ ಇದು ಹಾರಿಬಲ್ ಅಲ್ಲದೆ ಮತ್ತೇನು? ಅಂಡ್ ನೀವೇನಾರೇ ಈ ಹ್ಯಾಬಿಟ್ ಹಾಕೊಂಡಿದ್ದೀರಿ ಅಂತಂದ್ರೆ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನೀವು ನಿಮ್ಮ ಮಕ್ಕಳಿಗೂ ಕೂಡ ಪ್ರೇರೇಪಣೆ ಕೊಡ್ತಾ ಇದ್ರಿ ಅಂತಾನೆ ಅರ್ಥ. ಎಂತ ಹೇಳಿ ಮಕ್ಕಳು ಅತಿ ಹೆಚ್ಚು ಕಲಿಯೋದು ಯಾರಿಂದ? ಅಪ್ಪ ಅವರಿಂದಾನೆ. ಸೊ ನಾವು ಸ್ವಲ್ಪ ಆ ವಿಚಾರದಲ್ಲಿ ಇಟ್ಕೊಂಡು ನಮ್ದು ಬೇರೆ ಏನೇ ಸಮಸ್ಯೆಗಳಿದ್ರು ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಬೇರೆ ದಾರಿಗಳಿರ್ತಾವೆ. ಬಟ್ ಇಲ್ಲಿ ತನಕ ಟೊಬ್ಯಾಕೋ ತಿಂದು ನನಗೆ ಪ್ರಾಬ್ಲಮ್ ಸೊಲ್ಯೂಷನ್ ಸಿಕ್ಕೈತೆ ಅಂತ ಹೇಳಿದವ್ರು ಯಾರೂ ಬಂದಿಲ್ಲ ಮತ್ತೆ. ಸೊಮ್ಮೇನ ಆ ಮೂಮೆಂಟಿಗೆ ಮರೀಲಿಕ್ಕೆ ಸಹಾಯ ಆಗ್ಬೋದು. ಬೋತ್ ಟೊಬ್ಯಾಕೋ ಆಲ್ಸೋ ಆಸ್ ವೆಲ್ ಆಸ್ ಲಿಕ್ಕರ್ ಮದ್ಯಪಾನ ಮದ್ಯಪಾನ ಆಲ್ಸೋ. ಮನುಷ್ಯ ಆಗಿದೆ ಅಂತಂದ್ರೆ ನಮ್ಮ ಸಮಸ್ಯೆಗಳಿಗೆ ನಾವು ಗಟ್ಟಿಯಾಗಿ ಎದುರಿಸಲು ಕಲಿಬೇಕು. ಹೌದೇನು? ಅದು ಬಿಟ್ಟು ನಾನು ಚಟಕ್ಕೆ ದಾಸ ಆಗಿ ಅದನ್ನ ಮರೀತೀನಿ ಅಂತಂದ್ರೆ ಯಾರಿಗೂ ಒಳ್ಳೇದಲ್ಲ. ಇವೆಲ್ಲ ಇಂಟರ್ನೆಟ್ ಒಳಗೆ ಅಥವಾ ಈ ವಾಟ್ಸಪ್ನಾಗ ಜೋಕ್ ನೋಡಿರ್ಬೇಕು. ಈ ಹುಡುಗ ಹುಡುಗಿ ಒಬ್ರಿಗೊಬ್ರಿಗೆ ಮಾತಾಡ್ಕೊತಿರ್ತಾರ. ಹುಡುಗ ದಿನಕ್ಕೆ ನಾಲ್ಕೈದು ಸಿಗರೆಟ್ ಸೇರ್ತಾನೆ, ಹುಡುಗಿ ಕೇಳ್ತಾಳೆ ಈ ಎಷ್ಟು ಒಂದು ಸಿಗರೆಟ್ಗೆ ಅಂತೇಳಿ, 5 ರೂಪಾಯಿ ಅಂತ ನಾವು ದಿವಸಕ್ಕೆ 2 ಸರ್ತಿ 6. ಸೊ ಒಂದು ದಿವಸಕ್ಕೆ 5 ಅರ್ಲೆ 30, ಒಂದು ತಿಂಗಳಿಗೆ 30 × 8 = 30, 900, ಒಂದು ವರ್ಷಕ್ಕೆ 12 ಬದಲು 108, 10,800 ಎಷ್ಟು ವರ್ಷದಿಂದ ಸೇರ್ತಿ ಅಂತ ಎಷ್ಟೋ ವರ್ಷ ಹೇಳ್ತಾನ. ಅದು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾಳ, ಏ ಇಷ್ಟು ದುಡ್ಡನ್ಯಾಗ ಗಾಡಿನೇ ಬರ್ತಿತ್ತಲ್ಲ ಅಂತೇಳಿ, ನಿಬ್ಬಿಟ್ಟು ಚಲೋ ಆಗ್ತೈತೆ ಅಂತೇಳಿ. ಆ ಹುಡುಗ ಉಲ್ಟಾಗಿ ಕೇಳ್ತಾನೆ ಹುಡುಗಿಗೆ, ನೀ ಸೇತಿ ಏನಂತಾನೆ, ಇಲ್ಲ ಮತ್ತೆ ಎಲ್ಲಿ ನಿನ್ನ ಗಾಡಿ ಅಂತ. ಬಟ್ ಆಕ್ಚುಲಿ ಹೇಳ್ತಿದ್ದೇನೆ ಜೋಕ್ ಇದ್ರೂ ಕೂಡ, ನೀವು ಇವತ್ತು ಯಾರೇ ಸೇದವರು ತಿನ್ನೋರು ಬಿಟ್ಟು ಆ ದುಡ್ಡನ್ನ ನೀವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಐತೆ ಗೊತ್ತಾ, SIP. ಅದರೊಳಗೆ ನೀವು ತಿಂಗಳಿಗೆ 900 ರೂಪಾಯಿ ಹಾಕಿದ್ರೆ ನೀವು ಪಕ್ಕ 15-20 ವರ್ಷ ಒಳಗೆ ಮಾರುತಿ ಬಿಡ್ರಿ, ಯಾವ ಕಡೆ ತಗೋಬೋದು? ಇನ್ನೋಗಿನೋ ಆರಾಮದಲ್ಲಿ ತಗೋಬೋದು. ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಸಂಜಯ್ ದೊಡುಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕರ್, KMM ಕನ್ನಡ, ಬೆಳಗಾವಿ.